hi students very good morning so previous last class we completed last two topics promissory note bills of exchange so both are we completed so meaning and meaning and uh, what are the parties of promissory note and parties of bills of exchange and futures those are all completed so now move on new topic checks so first we discuss the what is the meaning by check. a check is an instrument in writing containing an unconditional order. unconditional order drawn on a specified banker. just make underline here, specific banker. so meaning in a specified banker. signed by the drawer. सैंड बै द ड्रावर डैरेक्टिंग द बैंकर् डैरेक्टिंग द बैंक टू पे आम ए सर्टन समी ओन टू ए सर्टन पर्सन आर टू इज आर्डर आर टू द बारियर आफ् द इंस्ट्रुमेंट सो दिस द मीनिंग आफ् चेक सो फस्ट चेक मीनिंग अर्थम को सो मैं बेसिक कॉन्सेप्ट ಸೊ ಅದನ್ನು ತಿಳ್ಕೊಳ್ಳಿ ಆಟೋಮೆಟಿಕ್ಕಾಗಿ ಸೊ ನಿಮಗೆ ಮೀನಿಂಗ್ ಆಫ್ ಚೆಕ್ ಈಸಿಯಾಗಿ ಅಡರ್ಸ್ಟೂಡ್ ಆಗುತ್ತೆ ಕ್ಲಿಯರ್ ಸೊ ಈಗ ನಿಮಗೆ ಆಲ್ರೆಡಿ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಪಾರ್ಟೀಸ್ ಆಗಿತ್ತು ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಪಾರ್ಟೀಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕಂಪ್ಲೀಟ್ ಆಗಿತ್ತು ಸೊ ಇಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಪಾರ್ಟೀಸ್ ಆಫ್ ಚೆಕ್ ಬರುತ್ತೆ ದೇರ್ ಆರ್ ತ್ರೀ ಪಾರ್ಟೀಸ್ ಸೇಮ್ ಡ್ರಾವರ್ ಡ್ರಾಯಿ ಆ್ಯಂಡ್ ಪೇಯಿ ಸೇಮ್ ಪಾರ್ಟೀಸ್ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಏನಿದೆಯೋ ಸೇಮ್ ಪಾರ್ಟೀಸನ್ನು ಚೆಕ್ಸಲ್ಲೂ ಕೂಡ ಬರ್ತಾರೆ ಸೇಮ್ ಬೋತ್ ಪಾರ್ಟೀಸ್ ಅದು ಸೇಮ್ ಚೆಕ್ ಅಲ್ಲಿ ಯಾರು ಬರ್ತಾರೋ ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಸೇಮ್ ಪಾರ್ಟೀಸ್ ಬರ್ತಾನೆ ಸೊ ಬಿಫೋರ್ ಇದು ಎಕ್ಸ್ಪ್ಲೇನ್ ಮಾಡೋಕೆ ಮುಂಚೆ ಲಾಸ್ಟ್ ಕ್ಲಾಸ್ ಸ್ವಲ್ಪ ಡಿಸ್ಕಸ್ ಮಾಡೋಣ ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ಇದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಪಾರ್ಟೀಸ್ ಅಲ್ವಾ ಸೊ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಪ್ರೀವಿಯಸ್ ಕ್ಲಾಸು ಡ್ರಾವರ್ ಯಾರು ಡ್ರಾವಿ ಯಾರು ಆ್ಯಂಡ್ ಪೇ ಇ ಯಾರು ಸೊ ಐ ಗೀವನ್ ಎಕ್ಸ್ ಎಕ್ಸಾಂಪಲ್ಸ್ ಫಾರ್ ದಸ್ ತ್ರೀ ಅಲ್ವಾ ಸೊ ಹೂ ಈಸ್ ಅ ಡ್ರಾಯರ್ ಸೊ ಕಾಮನ್ ನಿಮ್ಗೆ ಹೇಳಿದ್ದೆ

ಸೊ ಯಾರು ಬಿಲ್ನ ರೆಡಿ ಮಾಡ್ತಾರೆ ಮೀನ್ಸ್ ಯಾರು ಕ್ರೆಡಿಟ್ ಸಾಲನ ಕೊಟ್ಟಿದ್ದಾರೆ ಈ ಇಸ್ ಅ ಪರ್ಸನ್ ವಿಕಾರ್ಡ್ ಡ್ರಾವರ್ ದೆನ್ ಹೂ ಈಸ್ ಅ ಡ್ರಾಯಿ ಸೊ ಹೂ ಇಲ್ ದ ರಿಸೀವ್ ಗೂಡ್ಸ್ ಇನ್ ಕ್ರೆಡಿಟ್ ಬೇಸಿಸ್ ಸೊ ಯಾರು ಸಾಲನ ತಗೊಂಡಿರ್ತಾರೆ ಸಾಲನ ಸೊ ಈ ದ ಪರ್ಸನ್ ಎಂತೀವಿ ಡ್ರಾವಿ ಕ್ಲಿಯರ್ ಸೊ ಸಾಲ ಕೊಟ್ಟವನು ಡ್ರಾವರು ಸಾಲ ತಗೊಂಡವನು ಯಾರು ಡ್ರಾಯಿ ಕ್ಲಿಯರ್ ಇಲ್ಲಿ ಅರ್ಥ ಆಗುತ್ತೆ ಅಂದ್ಕೊಂತೀನಿ

ಅಮೌಂಟ್ ಪೇ ಮಾಡಬೇಕು ಅಂತ ಅದು ಡ್ರಾಯಿ ಕೊಟ್ಟಿರ್ತಾನೆ ಸೊ ಡ್ರಾಯಿ ಏನು ಮಾಡ್ತಾನೆ ಸರ್ಟನ್ ಟೈಮ್ ಬಂದಾಗ ಸೊ ಆಫ್ಟರ್ ತ್ರೀ ಮಂತ್ಸ್ ಎಕ್ಸಾಂಪಲ್ ಆಫ್ಟರ್ ತ್ರೀ ಮಂತ್ಸ್ ಅಂದಾಗ ಸೊ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಯಾರಿಗೆ ಪೇಯಿಗೆ ಪೇಯಿ ಅಂದರೆ ಯಾರು ಇಲ್ಲಿ ಡ್ರಾವರ್ ಆಗಿರ್ತಾನೆ ಸಮ್ ಸಿಚ್ಯುವೇಶನ್ ಇನ್ನೂ ಸುಚುವೇಶನ್ ಸ್ಟ್ರೇಂಜರ್ ಆಲ್ಸೋ ಕಮ್ ಪೇಯಿ ಸೊ ಡ್ರಾವರ್ ಹೇಳ್ತಾನೆ ಸೊ ಬೇರೆ ಯಾರಿಗೂ ಪೇ ಮಾಡಿ ಅಂತ ಹೇಳ್ತಾ ಇರ್ತಾನೆ ಸೊ ಏನು ಮಾಡಬೇಕು ಡ್ರಾಯರ್ ಸರ್ಟನ್ ಟೈಮ್ ಪೀರಿಯಡ್ ಆದ್ಮೇಲೆ ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಯಾರ ಹತ್ರ ಇರುತ್ತೆ ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಸೊ ಯಾರ ಹತ್ರ ಇರುತ್ತೆ ಏನು ಮಾಡಬೇಕು ಅಮೌಂಟನ್ನ

Then who is the drawee? Drawee nothing but the banks. Drawee nothing but banks or financial institutions or financial institution. Who is a drawee? Drawee nothing but financial institutions or banks. Next one payee. Next one payee. Who is the payee? The person. आर् आर्गनजेशन एनी वन रिसीव द पेमेंट हुई रिसीव द पेमेंट हीज नथिंग बट ही बिकम ए पे क्लियर सो इन बै वन नौ सो ड्रॉवर मीन आर्डर मावना आर्डर मोड़ेनि सो ड्रॉवर अती अंशियल इंस्टिट्यूशन आर् बैंक द फैनाशियल इंस्टिट्यूशन आर्स इज गिवन फै ड्रा ನೆಕ್ಸ್ಟ್ ಪೇಯಿ ಹೂ ಇಸ್ ದ ಪೇಯಿ ದ ಪರ್ಸನ್ ಹೂ ವಿಲ್ ರಿಸೀವ್ ದ ಅಮೌಂಟ್ ದ ಪರ್ಸನ್ ಹೂ ವಿಲ್ ರಿಸೀವ್ ದ ಅಮೌಂಟ್ ಸಚ್ ಅಮೌಂಟ್ಸ್ ದಟ್ ಪರ್ಸನ್ ಬಿಕಮ್ಗೆ ಪೇಯಿ ಸೊ ಕರೆಕ್ಟಾಗಿ ಅರ್ಥ ಆಯ್ತಲ್ವಾ ಸೊ ಕೆಲವರಿಗೆ ಅರ್ಥ ಆಗಿಲ್ಲ ಅನ್ಕೊಳ್ತೀನಿ ಸೊ ಸಿಂಪಲ್ ಮೀನಿಂಗ್ ಸೊ ಇತ್ರಿಗೂ ಸೊ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಎಕ್ಸಾಂಪಲ್ ಸೊ ಓಕೆ ಎಕ್ಸಾಂಪಲ್ ನೋಡಿ సో నిమత్ర వన్ చెక్ ఇదని కొని ఓకే ఓకే ఎగ్జాంపుల్ కొట్టేని సో డ్రావర్ డ్రాయి అండ్ పే కి బెస్ట్ ఎగ్జాంపుల్ సో అపార్ట్మెంట్ ఎగ్జాంపుల్ ఇగ సో నవేల్ల ఒక ఆర్గనైజేషన్ లో వర్క్ చేస్తాదివి అనుకోని ఫర్ ఎగ్జాంపుల్ సో వి ఆర్ ఆల్ వర్కింగ్ ఇన్ ది వన్ ఆర్గనైజేషన్ సో మై రూల్ ఇస్ హెచ్ఆర్ ఐ ऍम वर्किंग एज హెచ్ఆర్ సో యు ఆర్ ఆల్ ది ఎంప్లాయిస్ రైట్ సో వాట్ వి ఆర్ గోయింగ్ ఆఫ్టర్ మంత్ ఎండ్ ఐ విల్ ఇష్యూ ద చెక్స్ ఫర్ యు రైట్ ఐ విల్ వాంట్ టు గివ్ టు సాలరీ ಸೊ ಐ ವಾಂಟ್ ಟು ಪೇ ದ ಸ್ಯಾಲ್ರಿ ಫಾರ್ ಎಂಪ್ಲಾಯೀಸ್ ರೈಟ್ ಸೊ ನೀವೆಲ್ಲ ಯಾರು ಎಂಪ್ಲಾಯೀಸ್ ಸೊ ನೀವು ನಿಮಗೆ ನಾನು ನಿಮ್ಗೆ ಬಿಡಬೇಕು ಸೊ ಮಂತ್ ಎಂಡಿಂಗಲ್ಲಿ ಐ ವಾಂಟ್ ಟು ಪೇ ದ ಸ್ಯಾಲ್ರಿ ಟು ಯು ರೈಟ್ ಸೊ ನಾನು ಆಗೇನು ಮಾಡ್ತೀನಿ ನಿಮಗೆ ಸೊ ಸ್ಯಾಲ್ರಿ ಮಾಡುವಾಗ ಸೊ ನಾನು ಏನು ಮಾಡ್ತೀನಿ ನಿಮಗೆ ಒನ್ ಚೆಕ್ನ ಪೇ ಮಾಡ್ತೀನಿ ನಿಮಗೆ ಸೊ ಸರ್ಟನ್ ಚೆಕ್ನ ಪೇ ಮಾಡ್ತೀನಿ ಕಾನ್ಸಲ್ಟ್ ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಸೊ ನಾನು ಎಚ್ ಆರ್ ನನ್ನ ಕಂಪ್ನಿಯಲ್ಲಿ ನಾನು ನಿಮಗೆ ಎಂಪ್ಲಾಯೀಸ್ಗೆ ಏನು ಮಾಡ್ತಾ ಇದ್ದೀನಿ ಒನ್ ಚೆಕ್ನ ಇಶ್ಯೂ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೇಮ್ ಬರೀತಾ ಇದ್ದೀನಿ ಸೊ ಅಂಡ್ ಸೊ ಎಕ್ಸ್ ವೈ ಝೆಡ್ ಸೊ ನೇಮ್ ಬರಿತಾ ಇದೀನಿ ಸೊ ಅಮೌಂಟ್ ಟೆನ್ ತೌಸಂಡ್ ಸಾರಿ ಎನಿ ಸಚ್ ಅಮೌಂಟ್ ಬರಿತಾ ಇದೀನಿ ಕ್ಲಿಯರ್ ಸೊ ಇಲ್ಲೇನು ಮಾಡ್ತಾಯಿ ನಾನು ಅಮೌಂಟ್ನ ಇದು ಬ್ಯಾಂಕ್ ಚೆಕ್ ಬಂದು ಎಕ್ಸಾಂಪಲ್ ತಗೊಳ್ಳಿ ಎಸ್ ಬಿ ಐ ಸೊ ಈ ಚೆಕ್ ಯಾವುದು ಎಸ್ ಬಿ ಐ ಚೆಕ್ ಸೊ ನೇಮ್ ಎಕ್ಸ್ ವೈ ಆ್ಯಂಡ್ ಝೆಡ್ ಸರ್ಟನ್ ಅಮೌಂಟ್ ಇಸ್ ಟೆನ್ ತೌಸಂಡ್ ಸೊ ತ್ರೀ ತ್ರೀ ಥಿಂಗ್ಸ್ ಬರ್ದಿದ್ದೀನಿ ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ ಕ್ಲೀನಾಗಿ ಸೊ ಹಿಯರ್ ಇವಾಗ ಏನಾಗುತ್ತೆ ಇಲ್ಲಿ ಸೊ ಎಕ್ಸ್ ವೈ ಝೆಡ್ ಪರ್ಸನ್ಗೆ ನಾನು ಚೆಕ್ನ ಇಶ್ಯೂ ಮಾಡ್ತಾಯಿದ್ದೀನಿ ನಾನಂದರೆ ಯಾರು ಬಾಸ್ ಎಚ್ ಆರ್ ಬಾಸ್ ಆರ್ ಎಚ್ ಆರ್ ಎಕ್ಸಾಂಪಲ್ ಸೊ ಐ ಎಮ್ ದ ಎಚ್ ಆರ್ ಐ ಎಮ್ ಇಶ್ಯೂ ಇಂಗ್ ದ ಚೆಕ್ ಟು ಎಕ್ಸ್ ವೈ ಎಕ್ಸ್ ವೈ ಆ್ಯಂಡ್ ಝೆಡ್ ಆ್ಯಂಡ್ ಸರ್ಟನ್ ಪರ್ಸನ್ ರೈಟ್ ಸೊ ಇಲ್ಲಿ ಇದೆ ಇಲ್ಲಿ ನಾನು ಬ್ಯಾಂಕಿಗೆ ಆರ್ಡರ್ ಮಾಡ್ತಾ ನಾನು ಏನು ಮಾಡ್ತಾಯಿ ಆರ್ಡರ್ ಮಾಡ್ತಾಯಿದ್ದೀನಿ ಸೊ ನಾನು ಚೆಕ್ ಕೊಟ್ಬಿಟ್ಟು ಆರ್ಡರ್ ಮಾಡ್ತಾಯಿದ್ದೀನಿ ಕೋಸ ಚೆಕ್ ಚೆಕ್ನ ಇಶ್ಯೂ ಮಾಡಿ ಏನು ಮಾಡ್ತಾಯಿ ನಾನು ಆರ್ಡರ್ ಮಾಡ್ತಾ ಇದ್ದೀನಿ ಯಾರಿಗೆ ಆರ್ಡರ್ ಮಾಡ್ತಾ ಇದ್ದೀನಿ ನಾನು ಸೊ ಆರ್ಡರ್ ಮಾಡ್ತಾ ಇದ್ದೀನಿ ನಾನು ಆರ್ಡರ್ ಮಾಡ್ತಾಯಿದ್ದೀನಲ್ವಾ ಸೊ ನಾನು ಆರ್ಡರ್ ಮಾಡೋ ಪರ್ಸನ್ ಏನಂತೀವಿ ಡ್ರಾವರ್ ಕ್ಲಿಯರ್ ಅರ್ಥ ಮಾಡಿಕೊಡಿ ನಾನು ಆರ್ಡರ್ ಮಾಡ್ತಾ ಇದೀನಿ ಚೆಕ್ ಕೊಟ್ಟು ಸೊ ಆರ್ಡರ್ ಮಾಡೋ ಪರ್ಸನ್ ಯಾರು ಡ್ರಾವರ್ ಸೊ ಯಾರಿಗೆ ನಾನು ಆರ್ಡರ್ ಇದ್ದೀನಿ ಸೊ ನನ್ನ ಎಂಪ್ಲಾಯಿಗೆ ಆರ್ಡರ್ ಮಾಡ್ತಾಯಿದ್ದೀನ ಸೊ ನೋ ನಾನು ಯಾರಿಗೆ ಆರ್ಡರ್ ಮಾಡ್ತಾ ಇದ್ದೀನಿ ಸೊ ಈಗ ಆರ್ಡರ್ ಮಾಡ್ತಾ ಇರೋದು ಯಾರಿಗೆ ನಾನು ಎಸ್ ಬಿ ಐಗೆ ಆರ್ಡರ್ ಮಾಡ್ತಾಯಿದ್ದೀನಿ ಸೊ ಕಾನ್ಸೆಪ್ಟ್ ಅರ್ಥ ಮಾಡಿಕೊಡಿ ಸೊ ನಾನು ಯಾರಿಗೆ ಸೊ ಆರ್ಡರ್ ಇದೀನಿ ಎಸ್ ಬಿ ಐ ಗೆ ಆರ್ಡರ್ ಮಾಡ್ತಾಯಿದ್ದೀನಿ ಸೊ ನಾನೇನು ಹೇಳ್ತೀನಿ ಅವ್ರಿಗೆ ಸೊ ನಾನು ಒಂದು ಚೆಕ್ ಕೊಟ್ಟಿದ್ದೀನಿ ಸೊ ಆ ಚೆಕ್ ಯಾರು ತಗೋ ಬಂದ್ರೆ ಅವ್ರಿಗೆ ಪೇಮೆಂಟ್ ಮಾಡಿ ಸೊ ಚೆಕ್ ನಿಮ್ಗೆ ಯಾರು ಪ್ರೆಸೆಂಟೇಷನ್ ಮಾಡ್ತಾರೋ ಸೊ ಇವೇನು ಮಾಡ್ತೀರಾ ಚೆಕ್ಕಿಗೆ ಅಮೌಂಟ್ ಪೇ ಮಾಡಿ ಅಂತ ನಾನು ಆರ್ಡ್ರ್ ಇದೀನಿ ಯಾರಿಗೆ ಮಾಡ್ತಾ ಇರೋದು ಎಸ್ ಬಿ ಐಗೆ ಆರ್ಡ್ರ್ ಇದೀನಿ ಕ್ಲಿಯರ್ ಸೊ ನಿಮ್ಗೆ ಹೇಳಿದೆ ಡ್ರಾ ಯು ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಬ್ಯಾಂಕ್ ಸೊ ನಾನು ಆರ್ಡರ್ ಇದೀನಿ ಯಾರಿಗೆ ಎಸ್ ಬಿ ಐ ಬ್ಯಾಂಕಿಗೆ ಆರ್ಡರ್ ಮಾಡ್ತಾಯಿದ್ದೀನಿ ಸೊ ಎಸ್ ಬಿ ಐ ಬ್ಯಾಂಕ್ ಬಿಕಮ್ ಎ ಡ್ರಾಯಿ ರೈಟ್ ಸೊ ಎಚ್ ಆರ್ ನಾನು ಸೊ ಐ ಆಮ್ ಐ ದ ಡ್ರಾಯರ್ ಐ ಆಮ್ ಆರ್ಡರಿಂಗ್ ಟು ದ ಎಸ್ ಬಿ ಐ ಸೊ ಎಸ್ ಬಿ ಐ ಮೀನ್ಸ್ ಡ್ರಾಯಿ ಸೊ ಪರ್ಸನ್ ಚೆಕ್ನ ಪ್ರೆಸೆಂಟೇಷನ್ ಮಾಡ್ತಾರೆ ಎಂಪ್ಲಾಯೀಸ್ ನೀವು ಚೆಕ್ನ ಪ್ರೆಸೆಂಟೇಷನ್ ಮಾಡ್ತೀರಾ ಬ್ಯಾಂಕಲ್ಲಿ ಕ್ಲಿಯರ್ ಸೊ ಪ್ರೆಸೆಂಟೇಷನ್ ಮಾಡಿದಾಗ ನೀವೇನು ಮಾಡ್ತೀರಾ ಫೈನಲ್ ಆಗಿ ಬ್ಯಾಂಕ್ಗೆ ಚೆಕ್ ಕೊಡ್ತೀರಾ ನೀವೇನು ರಿಸೀವ್ ಮಾಡ್ಕೊತಾರೆ ಯು ವಿಲ್ ರಿಸೀವ್ ಮನಿ ರೈಟ್

ಸೊ ಆರ್ಡರ್ ಮಾಡ್ತಾರೆ ಯಾರಿಗೆ ಆರ್ಡರ್ ಮಾಡ್ತಾ ಇದಾರೆ ಬ್ಯಾಂಕಿಗೆ ಆರ್ಡರ್ ಮಾಡ್ತಾರೆ ಸೊ ಎಚ್ ಆರ್ ನಥಿಂಗ್ ಬಟ್ ಡ್ರಾವರ್ ಸೊ ಆರ್ಡರ್ ಕೊಡ್ತಾ ಕೊಡ್ತಾಯಿದ್ದಾರೆ ಯಾರಿಗೆ ಆರ್ಡರ್ಗೆ ಕೊಡ್ತಾ ಇದಾರಲ್ಲ ಬ್ಯಾಂಕೆ ಸೊ ಬ್ಯಾಂಕ್ ಎ ಡ್ರಾಯಿ ಆ್ಯಂಡ್ ಎಂಪ್ಲಾಯೀಸ್ ಊರದ್ದು ಫೈನಲ್ ಆಗಿ ಆಗೇನು ಮಾಡ್ತಾರೆ ಅಮೌಂಟ್ನ ರಿಕ್ಸ್ ಮಾಡ್ಕೊ ಪರ್ಸನ್ ಏನು ಮಾಡ್ತೀವಿ ಪೇ ಇ ಕ್ಲಿಯರ್ ಸೊ ಈಗ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತಾ ಇಮಗೆ ಸೊ ಹೂ ಈಸ್ ಅ ಡ್ರಾವರ್ ಆ್ಯಂಡ್ ಹೂ ಇಸ್ ಅ ಡ್ರಾಯಿ ಆ್ಯಂಡ್ ಪೇ ರೈಟ್ ಸೊ ಈಗ ಮೀನಿಂಗ್ ಮನಿ ಸೊ ನಿಮ್ಗೆ ಆಡಿದ್ ಆಗಲೇ ಹೇಳಿದೆ ಮೀನಿಂಗ್ ಸೊ ಇಲ್ಲಿ ನೋಡಿ ಕೇಳಿ ನೋಡಿ ಡ್ರಾವರ್ ಆನ್ ಎ ಡ್ರಾವರ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಸೊ ಈಸಿಯಾಗಿ ಅಂಡರ್ಸ್ಟೂಡ್ ಆಗಿದೆ ಅಂದ್ಕೊಳ್ತಾ ಇದೀನಿ ಡ್ರಾವರ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಸೊ ನಿಮ್ಗೆ ಹೇಳಿದೆ ಡ್ರಾವರ್ ಅಂದರೆ ಯಾರು ಡ್ರಾಯರ್ ಮೀಸ್ ಆರ್ಡರ್ ದ ಪರ್ಸನ್ ಹೂ ಗಿವ್ ದ ಆರ್ಡರ್ ಡ್ರಾವರ್ ಮೀನ್ಸ್ ಯಾರು ಬ್ಯಾಂಕರ್ ಅಂತ ಹೇಳಿದೆ ನಿಮಗೆ ಡ್ರಾವರ್ ಮೀಸ್ ಎಕ್ಸಾಂಪಲ್ ಹೇಳಿದ್ದೀನಿ ಡ್ರಾವರ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಅಲ್ಲಿ ಎಕ್ಸಾಂಪಲ್ ಅಲ್ಲಿ ಅಷ್ಟೇ ಕೊಟ್ಟಿರೋದು ಮೀನಿಂಗಲ್ಲಿ ಡ್ರಾವರ್ ನಥಿಂಗ್ ಬಟ್ ರೆ ಸೆಸ್ಪೆ ಸ್ಪೆಸಿಫೈಡ್ ಬ್ಯಾಂಕರ್ ಸೈನ್ಡ್ ಬೈ ದ ಡ್ರಾಯರ್ ಸೊ ಆ ಚೆಕ್ಕಲ್ಲಿ ಯಾರು ಸಿಗ್ನೇಚರ್ ಇರಬೇಕು ಡ್ರಾಯರ್ ಯಾರು ಆರ್ಡರ್ಸ್ ಕೊಡ್ತಾರ ದ ಪರ್ಸನ್ ಹೂ ಗಿವ್ ದ ಆರ್ಡರ್ಸ್ ದಟ್ ಪರ್ಸನ್ ಮಸ್ಟ್ ಆ್ಯಂಡ್ ಶುಡ್ ಸೈನ್ಡ್ ಇನ್ ದ ಚೆಕ್ಸ್ ವಿತೌಟ್ ಸಿಗ್ನೇಚರ್ ದ ಚೆಕ್ಸ್ ಇಸ್ ನಾಟ್ ವ್ಯಾಲ್ಯೂಡ್ ಸೊ ರೈಟ್ ಸೊ ಚೆಕ್ಸಲ್ಲೇ ಏನದು ಸಿಗ್ನೇಚರ್ ಮಾಡಿಲ್ಲ ಅಂದರೆ ಅದು ನಾಟ್ ವ್ಯಾಲ್ಯೂಡ್ ಆಗಿರುತ್ತೆ ಸಿಗ್ನೇಚರ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ

ಚೆಕ್ಸ್ ಆಗಿರತ್ತಾ ಕ್ಲಿಯರ್ ಸೊ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸೊ ಡಿಮ್ಯಾಂಡ್ ಸೊ ಡಿಮ್ಯಾಂಡ್ ಮಾಡೋ ಥರ ಇರಬೇಕು ಚೆಕ್ ಚೆಕ್ ಇಟ್ ಈಸ್ ನಾಟ್ ಅ ರಿಕ್ವೆಸ್ಟಿಂಗ್ ಸೊ ಚೆಕ್ ತೊಗೊಂಡೋಗಿ ನಾವು ಬ್ಯಾಂಕರ್ಸ್ಗೆ ಇರತ್ತಿರ ಸೊ ಕೌಂಟರಲ್ಲಿ ಇರ್ತಾರಲ್ವಾ ಸೊ ವಿ ನಾಟ್ ರಿಕ್ವೆಸ್ಟ್ ದೆಮ್ ಸೊ ಸ ಅಮೌಂಟ್ ಕೊಡಿ ಸರ್ ಸ್ವಲ್ಪ ಅರ್ಜೆಂಟ್ ಇದೆ ಸೊ ಈಗ ಪೇಮೆಂಟ್ ಮಾಡಿ ಸೊ ಅದರ ಥರ ರಿಕ್ವೆಸ್ಟ್ ಮಾಡೋ ಥರ ಇರಬೇಕು ರಿಕ್ವೆಸ್ಟ್ ಮಾಡೋ ಥರ ಇರಬಾರ್ದು ಸೊ ವಿ ದ ಡಿಮ್ಯಾಂಡ್ ಸೊ ಚೆಕ್ ಪ್ರೆಸೆಂಟೇಷನ್ ಇದ್ದೀವಿ ಸೊ ಅಮೌಂಟ್ ಕೊಡಿ ಕ್ಲಿಯರ್ ಸೊ ಯು ವಾಂಟ್ ಟು ಡಿಮ್ಯಾಂಡ್ ಮಾಡಬೇಕು ಅಷ್ಟರ ಹತ್ರ ಸೊ ಚೆಕ್ಸ್ ಓನ್ಲಿ ಆ್ಯಂಡ್ ಡಿಮ್ಯಾಂಡ್ ಎ ಸರ್ಟನ್ ಸಮ್ ಆಫ್ ಮನಿ ಸೊ ಡಿಮ್ಯಾಂಡ್ ಮಾಡೋ ಥರ ಇರಬೇಕು ಏನಕ್ಕೆ ಮನಿನ ಸ್ವಲ್ಪ ಡಿಮ್ಯಾಂಡ್ ಮಾಡೋ ಥರ ಇರಬೇಕು ಓನ್ಲಿ ಥುಡ್ ಸರ್ಟನ್ ಪರ್ಸನ್ ಆರ್ ಈಸ್ ಆರ್ಡರ್ ಟು ಇಸ್ ದ ಬ್ಯಾರಿಯರ್ ಇನ್ ದ ಇನ್ಸ್ಟ್ರೂಮೆಂಟ್ ಸೊ ದಿ ಈಸ್ ದ ಮೀನಿಂಗ್ ಆಫ್ ಚೆಕ್ ಸೊ ಸ್ವಲ್ಪ ಮೀನಿಂಗ್ ಫಾಸ್ಟಾಗಿ ಏನು ಕೊಡ್ತೀನಿ ಸೊ ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಏನು ಹೇಳಿದ್ದೀನೋ ಸೇಮ್ ವರ್ಡ್ಸ್ ಅಲ್ಲಿರೋದು ಸೊ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ स्पेसिफाइड बैंकर मीस ड्रावर मी स्पेसिफाइड बैंक आलरे ना सैन बै द ड्रायर मीन यार अथारीटी इतो आर्डर मतरोग्चर डायरेक्ट टू द बैंकर् मीस बैंक के डैरेक्टिंग क्लियर सरी ओके इना हेतर निम्बूशन आगते सो नेक्स्ट टापि सो पार्टी आफ् चेक्सू नेक्स्ट लास्ट टापि फीचर्स आर् कैरेक्टर्स आफ् चेक्स सो डे वन चेक इज इंस्ट्रूमेंट इन रईटिंग चेक इज इंस्ट्रूमेंट इन रईटिंग सो आल निम्ह गे क्लियर यो टापि सेम रिपीट आगता है द चेक्स मस्ट भी आन रईटिंग चेक्स से रूपलोट मस्ट कंटेन मी रईटिंग ओनली दट इज नाट कंडक्टिंग अवरल रईटिंग यो इंक आर् बाॉल पेन्र टाइपिंगटर्स दिसज आर् ओनली वैल्यूड थिंग्स विच आर दोस दिंक पे आर् बाईपड ಸೊ ಎನಿ ಆಫ್ ದೆಮ್ ಸೊ ಅಲ್ಲಿ ಇರಬೇಕು ವಿ ನಾಟ್ ಕನ್ಸಿಡರ್ ಅನ್ ಓರಲ್ ಓರಲ್ ಈಸ್ ಎ ನಾಟ್ ಕನ್ಸಿಡರ್ ಇನ್ ಚೆಕ್ಸ್ ಓರಲ್ ಆರ್ಡರ್ಸ್ ಆರ್ ನಾಟ್ ಕನ್ಸಿಡರ್ಡ್ ರೈಟ್ ಸೊ ಇವತ್ತಾಗಿ ಏನೋ ಇರಬೇಕು ಓನ್ಲಿ ಆನ್ ರೈಟಿಂಗ್ ಫಾರ್ಮೇಟಲ್ಲಿ ಜಸ್ಟ್ ವಿ ನಾಟ್ ವಿ ಕನ್ಸಿಡರ್ ಸೆಕೆಂಡ್ ಒನ್ ಕಂಟೈನ್ಸ್ ಅನ್ ಅನ್ಕಂಡೀಷನಲ್ ಆರ್ಡರ್ ಸೊ ಅನ್ಕಂಡೀಷನಲ್ ಮೀನ್ಸ್ ನಿಮಗೆ ಆಲ್ರೆಡಿ ಹೇಳಿದೀನಿ ಜಾಸ್ತಿಯಲ್ಲಿ ಅನ್ಕಂಡೀಷನಲ್ ಆರ್ಡರ್ ಮೀನ್ಸ್ ಸೊ ಯಾವುದೇ ರೀ ರೀಸನ್ಸ್ ಬ್ಯಾಂಕರ್ಸ್ ಹೇಳ್ತೀರಾ ವಿತೌಟ್ ರೀಸನ್ಸ್ ಹೇಳಿದಿರೋ ಬ್ಯಾಂಕರ್ಸ್ ವಿ ನಾವು ಪ್ರೆಸೆಂಟೇಶನ್ ಮಾಡಿರೋ ಚೆಕ್ನ ಏನು ಮಾಡಬೇಕು ಅವರು ಪೇಮೆಂಟ್ ನಾವು ಮಾಡಬೇಕು ಎವರಿ ಚೆಕ್ ಕಂಟೈನಿಂಗ್ ಅನ್ಕಂಡೀಷನಲ್ ಆರ್ಡರ್ ರೈಟ್ ಇಟ್ ಡ ಇಟ್ ಡಸ್ ನಾಟ್ ಕಂಟೈನಿಂಗ್ ಅನ್ ರಿಕ್ವೆಸ್ಟ್ ಆಫ್ ಪೇಮೆಂಟ್ ದಟ್ ಈಸ್ ಎ ಅನ್ಕಂಡೀಷನಲ್ ಆರ್ಡರ್ ನೆಕ್ಸ್ಟ್ ಥರ್ಡ್ ಒನ್ ಚೆಕ್ ಈಸ್ ಡ್ರಾನ್ ಎನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಚೆಕ್ ಈಸ್ ಡ್ರಾನ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ನಿಮಗೆ ಮೀನಿಂಗ್ ಎಲ್ಲ ಹೇಳಿದೆ ಸ್ಪೆಸಿಫೈಡ್ बैंकर् चेक इस आलवेज ड्रॉन एंड स्पेसिफइड बैंक ना आर्डर मत एम ए रईट गिव एक्सापल इन दट एक्सापल दर्म गीवन द चेक फार यू अंड गीवन चेक फॉर स्पेसिफड बैंक चेक स्पेसिफइड बैंक चेक सो मीन एस्क सो गीवन फॉर् आल यू एंड गीवन बै ऐसा इश्यूविंग टू द्ल मीन सच बैंक स्पेसिफइड बैंक आर फैनाशियल इंस्टिटूशन ಏನು ಮಾಡ್ತಾಯೀನಿ ಆರ್ಡರ್ ಮಾಡ್ತಾಯಿನಿ ಕ್ಲಿಯರ್ ದಟ್ ಈಸ್ ಅ ಚೆಕ್ ಈಸ್ ಡ್ರಾನ್ ಅನ್ ಸ್ಪೆಸಿಫೈಡ್ ಬ್ಯಾಂಕರ್ ಸೊ ನೆಕ್ಸ್ಟ್ ಒನ್ ಚೆಕ್ ಮಸ್ಟ್ ಬಿ ಸೈನ್ಡ್ ಬೈ ದ ಕಸ್ಟಮರ್ ಸೈನ್ಡ್ ಚೆಕ್ ಮಸ್ಟ್ ಬಿ ಸೈನ್ ಬೈ ದ ಕಸ್ಟಮರ್ ಸೊ ಇಲ್ಲಿ ಆರನೆ ನಿಮ್ಗೆ ಗೊತ್ತು ಚೆಕ್ ಎಲ್ಲ ನೋಡಿದಿರಲ್ವಾ ಸೊ ಲಾಸ್ಟ್ ಲಾಸ್ಟಲ್ಲಿ ನಿಮಗೆ ಸಿಗ್ನೇಚರ್ ಪಾತ್ ಇರುತ್ತೆ ಸೊ ಅಲ್ಲೇನು ಮಾಡಬೇಕು ಸಿಗ್ನಿ ಯಾರು ಚೆಕ್ನ ಇಶ್ಯೂ ಮಾಡ್ತಾರ ಸೊ ಡ್ರಾವರ್ ಇಶ್ಯೂ ಇಂಗ್ ದ ಆರ್ಡರ್ ರೈಟ್ ಸೊ ಡ್ರಾವರ್ Must and should be signed the check. So, without signature, in the bank, cash They not provide cash for you without signature. Right? The checks must be signed by the customer. Customer means customer. So, customer means the account holders. So, who is the customer? means Account holders. Account holders become the customers here.

ಡಿಮ್ಯಾಂಡ್ ಸೊ ನಿಮ್ಮ ಮೀನಿಂಗ್ ಎಲ್ಲ ಹೇಳಿದೆ ನಿಮಗೆ ಸೊ ಚೆಕ್ಸ್ ಯಾವತ್ತಾಗಲಿ ಬ್ಯಾಂಕಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದಾಗ ಸಾರಿ ಸೊ ಪ್ರೆಸೆಂಟ್ ಮಾಡಿದಾಗ ಸೊ ನಾವು ಯಾವ ರೀತಿ ಇರಬೇಕು ಅದನ್ನು ಸೊ ಡಿಮ್ಯಾಂಡ್ ಮಾಡ್ತಾ ಇರಬೇಕು ದಟ್ ಇಸ್ ಅ ಅಟ್ ರಿಕ್ವೆಸ್ಟ್ ಸೊ ಚೆಕ್ಸ್ ಮಟ್ ಬಿ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಇಟ್ ಮಸ್ಟ್ ಬಿ ಪೇಯ್ಡ್ ಆನ್ ಇಟ್ ಮಸ್ಟ್ ಬಿ ಪೇಯ್ಡ್ ಆನ್ ಡಿಮ್ಯಾಂಡ್ ರೈಟ್ ಸೊ ಸರ್ಟನ್ ಡೇಟ್ ಒಳಗಡೆ ಎಕ್ಸ್ಪೈರ್ ಡೇಟ್ ಆಗಿ ಆಗಿಲ್ಲ ಅಂದರೆ ಚೆಕ್ಗೆ ಚೆಕ್ ಎಕ್ಸ್ಪೈರ್ಡ್ ಎಕ್ಸ್ಪೈರ್ಡ್ ಡೇಟ್ ಬರುತ್ತಲ್ವಾ ಸೊ ಬಿಫೋರ್ ಡೇಟ್ ಇದ್ರೆ ನಾವು ಯಾವ ರೀತಿ ಅವ್ರು ಕೇಳಬೇಕು ಓನ್ಲಿ ಆ್ಯನ್ ವಿ ಡಿಮ್ಯಾಂಡ್ ಮಾಡೋ ಥರ ಇರಬೇಕು ವಿ ನಾಟ್ ರಿಕ್ವೆಸ್ಟ್ ಸೊ ರಿಕ್ವೆಸ್ಟ್ ಮಾಡೋಕೆ ಹೋಗಬಾರ್ದು ಓನ್ಲಿ ಆ್ಯನ್ ಡಿಮ್ಯಾಂಡ್ ಮಾಡೋ ಥರ ಇರಬೇಕು ಕ್ಲಿಯರ್ ದಟ್ ಈಸ್ ಪೇಬಲ್ ಆನ್ ಡಿಮ್ಯಾಂಡ್ ನೆಕ್ಸ್ಟ್ ಒನ್ ಸರ್ಟನ್ ಸಮ್ ಆಫ್ ಮನಿ ಸರ್ಟನ್ ಸಮ್ ಆಫ್ ಮನಿ ಸೊ ಕಾಮನ್ ಥಿಂಗ್ ಬೇಸಿಗೆ ತೆಗೆದು ಚೆಕ್ ಅಲ್ಲಿ ಏನಮೂ ಅಮೌಂಟನ್ನ ಮೆಕ್ಸನ್ ಆಗಿರಬೇಕು

ಆ್ಯಂಡ್ ಫಿಗರ್ಸ್ ದಿಸ್ ಟೂ ಪಾಯಿಂಟ್ಸ್ ಬರೆದಾಗ ನಿಮಗೆ ಈಸಿಯಾಗಿ ಪಾಯಿಂಟ್ ಅರ್ಥ ಆಗುತ್ತೆ ಕ್ಲಿಯರ್ ಸಟನ್ ಸಮ್ ಆಫ್ ಮನಿ ನೆಕ್ಸ್ಟ್ ಒನ್ ಪೇಬಲ್ ಟು ಎ ಸಟನ್ ಪರ್ಸನ್ ಆ ಟು ದ ಬ್ಯಾರಿಯರ್ ಸೊ ನಿಮ್ಗೆ ಅದರಲ್ಲಿ ಹೇಳಿದ್ದೀನಿ ಯಾರಿಗೆ ಪೇ ಮಾಡಬೇಕು ಯಾರಿಗೆ ಪೇ ಮಾಡಬೇಕಾಗುತ್ತೆ ಸೊ ಸಡನ್ ಪರ್ ಸರ್ಟನ್ ಪರ್ಸನ್ ಯಾರಿಗೂ ಚೆಕ್ ಶೋ ಮಾಡಿರ್ತೀವೋ ಆ ಪರ್ಸನ್ ನಾವೇನು ಮಾಡಬೇಕು ಸೊ ಜಸ್ಟ್ ಯು ವಾಂಟ್ ಟು ಪೇ ದ ಅಮೌಂಟ್ ಟು ದಟ್ ಪರ್ಸನ್ ಸೊ ಲಾಸ್ಟ್ ಒನ್ ಚೆಕ್ ಮಸ್ಟ್ ಬಿ

सो सटन डेट बर्तिर अद्री मं वालीटी इत रईट सो आ व्यिडी बिफोर् वाँ प्रसे इन द बैंक फार रिसी एनी सच आफ् क्या सो वि नमें क्या अब सटन बे सो वि कंप्लीफोर यू वाँ गो बैंक अंड वसीट आ रिसीव क्या रईट सो ये चेक मस्ट भी डील

Clear. These are features of these are features of check and parties of check. So, and meaning of check. So, in the session we discuss the meaning, meaning and parties and the features of checks. We discuss three topics in this class session. So, in next session we'll discuss the types of checks. So, in that there is two checks. Two is very important. One is open checks, another one is crossing check, crossing checks. Right. These two are very important. So next class we'll discuss the types of checks. So questions. Okay, bye.